ನಮಸ್ಕಾರ ವೀಕ್ಷಕರೇ ವಿಶಾಲ ವಾಸ್ತುವಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ಗುರುಗಳ ಜೊತೆಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೀನಿ ಮತ್ತು ಕಳೆದ ಸಂಚಿಕೆಯಲ್ಲಿ ಗುರುಗಳ ನಡೆದ ಒಂದು ದಾರಿ ಮತ್ತು ಕೆಲವೊಂದಿಷ್ಟು ವಾಸ್ತು ವಿಚಾರಗಳನ್ನು ಹಂಚಿಕೊಂಡಿದ್ದಾಯಿತು ಸೋ ಯಾರು ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅನ್ನುವಂಥ ವಿಚಾರ ಬಹಳಷ್ಟು ಜನ ಪ್ರೋತ್ಸಾಹ ನೀಡ್ತಾ ಇದ್ರಿ ಇವತ್ತಿಗೂ ಒಂದು 40 ಲಕ್ಷ ವ್ಯೂಸ್ಗಳು 48 ಲಕ್ಷ ದಾಟಿ ವೀಕ್ಷಣೆ ಕಂಡಿರುವಂತ ವಿಶಾಲ ವಾಸ್ತು ಇದು ನಿಮ್ಮ ವಾಸ್ತು ಯಾಕಂದ್ರೆ ನಿಮಗೋಸ್ಕರ ಮಾಡಿರುವಂತ ವಾಸ್ತು ಗುರುಗಳ ಪ್ರಯತ್ನ ಗುರುಗಳ ಶ್ರಮ ಮತ್ತು ಗುರುಗಳ ವಿಚಾರಗಳು ನಿಮಗಾಗಿ ಸೋ ಯಾಕಂದ್ರೆ ಇವತ್ತಿನ ದಿನ ಎಲ್ಲಾ ತರ ಹಲವಾರು ತಲೆಗೊಬ್ಬೊಬ್ಬರು ಹೇಳುವಂತಾಗ ಈ ತರ ಗುರುಗಳು ಸಿಕ್ಕಿದ್ದು ನಮ್ಮ ಅದೃಷ್ಟ ನಿಮ್ಮ ಅದೃಷ್ಟ ಎಲ್ಲರ ಅದೃಷ್ಟ ಸೋ ಗುರುಗಳಿಗೆ ಇನ್ನೊಂದು ಸಾರಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಸೋ ಗುರುಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ವಿಚಾರ ಈಗಾಗಲೇ ಗುರುಗಳು ಈ ವಿಚಾರವಾಗಿ ಹಲವಾರು ವಿಡಿಯೋಗಳನ್ನು ಮಾಡಿದ್ದಾರೆ ವಿಡಿಯೋಗಳನ್ನು ಕೇಳಿದ್ದೀವಿ ಮತ್ತು ಹಲವಾರು ಜನ ಆ ಒಂದು ವಿಚಾರವನ್ನು ಇನ್ನೂ ಕೂಡ ಬಹಳಷ್ಟು ಜನ ತಪ್ಪು ಮಾಡ್ತಾ ಇದ್ದೀರಿ ಮತ್ತು ಅದರ ಬಗ್ಗೆ ಅಪನಂಬಿಕೆಗಳು ಇದಾವು ಮತ್ತು ಕೆಲವೊಂದು ಸಂಶಯಗಳಿದವು ಇವತ್ತಿನ ವಿಚಾರ ಆಯ ವಿಚಾರ ವಾಸ್ತು ಅಂತ ಬಂದಾಗ ಬರೀ ಆಯ ವಿಚಾರ ಅನ್ನುವಂಥದ್ದು ಬಹಳ ಜನರಿಗೆ ಗೊಂದಲ ಇದೆ ಸೊ ಅದಕ್ಕೋಸ್ಕರ ಗುರುಗಳ ಮುಂದೆ ಮೊದಲನೇ ಪ್ರಶ್ನೆ ಆಯ ಆಯದಲ್ಲಿ ಆಯ ಅಂತಂದಾಗ ಕೆಲವು ನಾವು ನೋಡಿದ್ವಿ ಉತ್ತರ ಕರ್ನಾಟಕ ತುಂಬಾ ಓಡಾಡಿದ್ದೀವಿ ಓಕೆ ಗುರು ವರಾಯ ಒಳಾಯ ಮಧ್ಯ ಆಯ ಅಂತಾರೆ ನಮ್ಮ ಕಡೆ ಎಲ್ಲಾನು ವರಾಯ ಮಾಡ್ತಿದ್ವಿ ಉತ್ತರ ಕರ್ನಾಟಕ ವರಾಯದಲ್ಲ ಒಳಯದಲ್ಲಿ ಮಾಡ್ತಾರೆ ಒಳಗಿಂದ ಒಳಗೆ ಸೊ ಈ ಕೆಲವು ಬುಕ್ ಅಲ್ಲಿ ವಳಯ ಅಂತಾನೆ ಮೆನ್ಷನ್ ಮಾಡಿದ್ದಾರೆ ಅಂತ ತುಂಬಾ ಜನ ನನಗೆ ಫೋನ್ ಮಾಡಿ ತಿಳಿಸಿದ್ದಾರೆ ತುಂಬಾ ಜನ ಸ್ವಾಮಿಗಳು ಆ ಕಡೆ ಇರುವಂತ ಮಠದ ಸ್ವಾಮಿಗಳು ಹಾ ಅವರೆಲ್ಲರೂ ನನ್ನ ಹತ್ರ ಮಾತಾಡಿದ್ದಾರೆ ತುಂಬಾ ನನ್ನ ಹತ್ರ ಮಾತಾಡಿರೋ ಸಾಕ್ಷಿ ಇದೆ ಈ ಒಳಾಯ ನಮ್ಮ ಕಡೆ ಆಗ್ತಾರೆ ಒಳಗಿಂದ ಒಳಗೆ ಮನುಷ್ಯನಿಗೆ ಆಗ್ಬೇಕು ಅಂತ ಇದು ಸತ್ಯವಾದ ಮಾತು ಒಳಾಯ ಮನುಷ್ಯನಿಗೆ ಶ್ರೇಷ್ಠ ಆಯ ಆದ್ರೆ ಗೊಂದಲ ಬೇಡ ಆದ್ರೆ ನಮ್ಮ ಮನೆ ಯಾವುದು ಇದು ತಿಳ್ಕೊಂಡ್ರೆ ಸಾಕು ಒಳಾಯ ನಮ್ಗೆ ಭೂಮಿ ಮೇಲೆ ವರ್ಗ ಒರಾಯ ಹಾಕ್ಬೇಕಾ ಒಳಾಯ ಹಾಕ್ಬೇಕಾ ಅನ್ನೋದನ್ನ ನಿಮ್ಗೆ ಅರ್ಥ ಆಗುತ್ತೆ ಮನುಷ್ಯನಿಗೆ ಒಳಾಯ ಆದ್ರೆ ಇಲ್ಲಿ ನೀವು ಬಂದಿರೋದು ನಿಮ್ಮದಲ್ಲ ಇದು ಜಾಗ ಇದು ಬಂದಿರೋದು ನೀವು ಬಾಡಿಗೆಗೆ ಬಂದಿರೋದು ನಿಮ್ಮದು ಎಲ್ಲಿದೆ ಅಲ್ಲಿದೆ ನಿಮ್ ಮನೆ 6 ಅಡಿ 3 ಅಡಿ ಇಲ್ಲಿ ಬಂದ ಇಲ್ಲ ಸುಮ್ಮನೆ ಅಂದ್ರೆ ಭಗವಂತ ಏನಕ್ಕೆ ಭೂಮಿ ಮೇಲೆ ನಮ್ ಸೃಷ್ಟಿ ಮಾಡಿದ್ದಾನೆ ಕರ್ಮಗಳನ್ನ ಕ್ಲಿಯರ್ ಮಾಡ್ಕೊಳ್ರಪ್ಪ ಆಮೇಲೆ ಕರ್ಮ ಕಳ್ಕೊಂಡು ನಿನ್ನ ಮನೆಗೆ ನೀನು ಹೋಗು ಅಂತೇಳಿ ಇದು ಬಾಡಿಗೆ ಮನೆ ನಿಮ್ದು ಸ್ವಂತ ಮನೆ ಆಗಿದ್ರೆ ನೀವ್ಯಾಕೆ ಲೈಟ್ ಬಿಲ್ ಕಟ್ಬೇಕು ಬಾಡಿಗೆ ಯಾಕೆ ಕಟ್ಬೇಕು ರೋಡ್ ಟ್ಯಾಕ್ಸ್ ಯಾಕೆ ಕಟ್ಬೇಕು ಪ್ರತಿಯೊಂದಕ್ಕೂ ಧಾನ್ಯಗಳೆಲ್ಲನೂ ದುಡ್ಡು ಕೊಟ್ಟೆ ಕೊಡ್ಬೇಕು ಯಾಕೆ ಪುಕ್ಷ ಟ್ಯಾಕ್ಸ್ ಸಿಗ್ತಾ ಇಲ್ಲ ನಿಮ್ಮದಲ್ಲ ಇದು ಆದ್ರೆ ನಿಮ್ಮ ಮನೆಯಲ್ಲಿ ಹೋಗಿ ಯಾರಾದ್ರೂ ಟ್ಯಾಕ್ಸ್ ಕೇಳ್ತಾರ ಇಲ್ಲ ಲೈಟ್ ಬಿಲ್ ಕೇಳ್ತಾರ ನೀರ್ ಬಿಲ್ ಕೇಳ್ತಾರ ಯಾಕೆ ಕೇಳಿದ್ದು ಅದು ನಿಮ್ಮ ಆಯ ನಿಮ್ಮ ಸ್ವಂತ ಆಯ ಅದು ಒಳಾಯ ಅದು ಭೂಮಿ ಒಳಗೆ ಒಳಾಯ ಭೂಮಿ ಹೊರಗೆ ಹೊರಾಯ ಇದು ದೇವಸ್ಥಾನ ಇದು ಮನೆ ಅಂತ ತಿಳ್ಕೊಬಾರ್ದು ಆದ್ರೆ ಈ ದೇವಸ್ಥಾನದಲ್ಲಿ ಕರ್ಮಗಳನ್ನ ಕಳೆಯೋದಕ್ಕೋಸ್ಕರ ನಮ್ಗೆ ಕೊಟ್ಟಿರುವಂತ ಜಾಗ ಪರ್ಮನೆಂಟ್ ಆಗಿ ಯಾರು ಇಲ್ಲ ಇಲ್ಲಿ ನಿಮ್ ಮನೆಗೆ ನೀವು ಹೋಗ್ಲೇಬೇಕು ಆದ್ರೆ ಕರ್ಮ ಕ್ಲಿಯರ್ ಆಯ್ತು ಒಬ್ಬರು ಲೇಟ್ ಆಗಿ ಕ್ಲಿಯರ್ ಆಗುತ್ತೆ ಒಬ್ಬರು ಬೇಗ ಕ್ಲಿಯರ್ ಆಗುತ್ತೆ ಬೇಗ ಕ್ಲಿಯರ್ ಆಗಿರೋರು ಬೇಗ ಹೋಗ್ತಾರೆ ಲೇಟ್ ಆಗಿ ಕ್ಲಿಯರ್ ಮಾಡ್ಕೊಂಡಿರೋರು ಲೇಟ್ ಆಗಿ ಹೋಗುತ್ತೆ ಅಷ್ಟೇ ಬೇರೆ ಏನಿಲ್ಲ ಆದ್ರೆ ಭೂಮಿ ಹೊರಗೆ ಹಾಕೋದು ವರಾಯ ಭೂಮಿ ಒಳಗೆ ಹಾಕೋದು ಒಳಾಯ ಅದು ಮನುಷ್ಯನಿಗೆ ನಾವು ಇಲ್ಲಿ ಮನುಷ್ಯನೇ ವಾಸ ಮಾಡೋದು ಆದ್ರೆ ದೇವಸ್ಥಾನದಲ್ಲಿ ಬರೀ ದೇವ್ರೆ ಅಲ್ಲ ನಾವು ಓಡಾಡಲ್ವಾ ಹೋಗಲ್ಲ ಬರಲ್ವಾ ಅದು ದೇವಸ್ಥಾನ ಇದು ದೇವಸ್ಥಾನ ಇದು ಮಶಾನ ಅಲ್ಲ ನಮ್ಗೆ ಕರ್ಮ ಕಳೆಯಕ್ಕೆ ದೇವರು ಅನುವು ಮಾಡಿಕೊಟ್ಟಂತ ಜಾಗದಲ್ಲಿ ನಾವು ಗುಡಿಸಿ ಕಟ್ಕೊಂಡು ಮಾಡ್ತಾ ಇರೋದು ಅಷ್ಟೇ ಇದು ವಾಸ ಮಾಡೋ ಜಾಗದಲ್ಲಿ ನಮಗೆ ಇದು ಹೊರಾಯನೆ ಶ್ರೇಷ್ಠ ಮನುಷ್ಯನಿಗೆ ಭೂಮಿ ಒಳಗಡೆನೆ ಅದೇ ಪರ್ಮನೆಂಟ್ ಮನೆ ಅಂತ ನಾನು ಘಂಟಾಘೋಷವಾಗಿ ಹೇಳಬಲ್ಲೆ ಆಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಗುರುಗಳೇ ಧ್ವಜ ಹಾಕೊಂಡ್ರೆ ಈ ನಾನ್ ವೆಜ್ ಮಾಂಸವನ್ನು ಬಳಸಬಾರ್ದು ಅನ್ನುವಂತ ವಿಚಾರ ಇದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಇದು ದೇವಸ್ಥಾನದಲ್ಲಿ ಧ್ವಜ ಹಾಕ್ಬೇಕು ಮತ್ತೆ ಈ ಬಿಸ್ನೆಸ್ ಮಾಡ್ತಾರಲ್ವಾ ವೈಶ್ಯರು ಅಂತ ವ್ಯಾಪಾರಸ್ಥರು ಬಿಸ್ನೆಸ್ ಗಜ ಹಾಕ್ಬೇಕು ಅನ್ನೋದೊಂದಿದೆ ಸೊ ಈ ರೀತಿ ಒಬ್ಬೊಬ್ರಿಗೂ ಒಂದೊಂದು ರೀತಿ ಮತ್ತೆ ಆಡಳಿತ ಮಾಡೋರು ಆಡಳಿತ ವರ್ಗದವ್ರು ಯಾರು
ರಾಜಕೀಯ ವ್ಯಕ್ತಿಗಳು, ಗೌರ್ಮೆಂಟ್ ಕೆಲಸ ಸಂಬಳ ತಿನ್ನೋರು, ಮತ್ತೆ ಊರಿನ ಪಟೇಲ್ರು, ಅಂತ ವ್ಯಕ್ತಿಗಳು, ಅಧಿಕಾರಿಗಳು ಇವರೆಲ್ಲನೂ ಸಿಂಹಾಯ ಮಾಡ್ಕೋಬೇಕು ಅನ್ನೋದು ಅಂತ ಹೇಳಿದ್ದಾರೆ. ಆಮೇಲೆ ದುಡಿಯೋರು ಛತ್ರಿಯರು ಇರ್ತಾರಲ್ಲ, ಅವರು ದುಡಿದು 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 ನಮಗೆ ಲಾಭ ಪಡ್ಕೊಳ್ಳಿ ಅಂತ ಹೇಳಿ ಮಾಡ್ಲಿ ಅಂತ ಹೇಳ್ಬಿಟ್ಟು ದುಡಿದು ಸಂಪಾದನೆ ಮಾಡ್ಲಿ ಅನ್ನೋದು ಅವ್ರಿಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ ವೃಷಭ ಕೊಟ್ಬಿಟ್ಟವ್ರೆ. ನೋಡಿ ಈ ತುಂಬಾ ಜಾಗದಲ್ಲಿ ಅವ್ರು ಏನೇನೆಲ್ಲ ಮಾಡಿದಾರೆ ಅಂದ್ರೆ ದೇವಸ್ಥಾನಕ್ಕೆ ಇನಾಮಿ ಜಮೀನುಗಳು ಕೊಟ್ಟಿದ್ರು. ಈಗ ಯಾವ ಜಮೀನು ಯಾವ್ದಿಲ್ಲ ತಿಂದು ಕಬಳಿಸ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಈ ಈ ಒಂದು ಜಮೀನು ಉತ್ತು ಬಿತ್ತು ಮಾಡುವಂತ ಅವರಲ್ಲ ಪೂರೈತು. ಅವ್ರೇನ್ ಮಾಡ್ತಾ ಇದ್ರು ಅಂದ್ರೆ ತನ್ನ ಸುಖಸ್ಥಾನ ಅಂತ ಒಂದು ಇದೆ ವೃಷಭ, ಅವರನ್ನ ಹೇಳಿ ನಮಗೆ ಅಷ್ಟಿಷ್ಟು ಆಸ್ತಿ ಪಾಸ್ತಿ ಇದೆ, ಯಾವ್ದು ದೇವಸ್ಥಾನಕ್ಕೆ ಇನಾಮಿ ಜಮೀನು, ಅದ್ರಲ್ಲಿ ಉತ್ತು ಬಿತ್ತು ಅದ್ರಲ್ಲಿ ಬಂದಿದ್ ನಮ್ಗೆ ಅರ್ಧ ಕೊಡ್ರಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ರು. ಉತ್ತು ಬಿತ್ತೋಕೆ ವ್ಯವಸ್ಥೆ ಮಾಡ್ತಾ ಇದ್ರು. ಅವರನ್ನು ಸುಖ ಅಂದ್ರೆ ವೃಷಭ ಅಂತಂದ್ರೆ ದಾನ ಹೆಚ್ಚು ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಅವ್ರಿಗೆ ಕೊಡ್ತಾ ಇದ್ರು. ಇದು ಯಾರಿಗೂ ಈ ಸೀಕ್ರೆಟ್ಸ್ ಯಾರು ಗೊತ್ತಿಲ್ಲ, ಅವ್ರವರೇ ಮಾಡ್ಕೊಂಡು ಗುಟ್ಟಾಗೆ ಇಟ್ಕೊಂಡು ಹೋಗ್ತಾ ಇದ್ರು. ಅದಕ್ಕೆ ಎಲ್ಲಾರ್ಗುನು ವೃಷಭಾಯ ಬಿಟ್ರೆ ಬೇರೆ ಯಾವ ಆಯನ್ನು ಕೊಡಲ್ಲ ಕೊಡಲ್ಲ. ಯಾಕಂದ್ರೆ ಬಿತ್ತು ದಾನ ಮಾಡ್ಲಿ ದಾನ ಮಾಡ್ಲಿ ಅಂತ ಇವ್ರು ಬರೀ ತಿನ್ನೋರು ಅಷ್ಟೇ. ಇನ್ಕಮಿಂಗ್ ಹೌದು, ಎಲ್ಲಾ ಶಾಸ್ತ್ರಗಳಲ್ಲಿ ಎಲ್ಲಾ ರೀತಿಯಿಂದಲೂ ಯಾರು ಆ ಕಾಲದಲ್ಲಿ ಆ ಕಾಲಕ್ಕೆ ಈ ಕಾಲಕ್ಕೆ ಸಂಬಂಧಪಟ್ಟಿರೋ ಶಾಸ್ತ್ರ ಇಲ್ಲ. ಆ ಕಾಲಕ್ಕೆ ಶಾಸ್ತ್ರ ಇದೆಯಲ್ಲ ಈ ಹಿಂದಿನ ಕಾಲದಲ್ಲಿ ಪುರಾತನ ಆ ಕಾಲದಲ್ಲಿ ಬಂದಿರುವಂತ ಶಾಸ್ತ್ರ ಏನಿದೆ ಯಾವ್ದು ಅಂತಂದ್ರೆ ಎಲ್ಲಾ ರೀತಿಯಿಂದ ನಮ್ ಕಂಟ್ರೋಲ್ ಅಲ್ಲಿ ಇರ್ಲಿ, ಎಲ್ಲಾ ನಮ್ಗೆ ಗೊತ್ತಿರ್ಲಿ, ಎಲ್ಲಾ ನಮಗೆ ಕೊಡ್ಲಿ, ದಾನ ಅಂತಂದ್ರೆ ನಮಗೆ ಕೊಡ್ಬೇಕು ಅನ್ನುವಂತ ಒಂದು ಒಂದು ಈ ವಿಚಾರಗಳು ಅವ್ರ ಮೈಂಡ್ ಅಲ್ಲಿ ಇಟ್ಕೊಂಡು ಎಲ್ಲ ಅವ್ರಿಗೆ ಯಾವ ರೀತಿ ಬರಬೇಕು ಯಾವ ರೀತಿ ಬೇಕು ಅನ್ನೋದನ್ನ ತಿಳ್ಕೊಂಡು ಅವ್ರ ಅದಕ್ಕೆ ಅವ್ರಿಗೆ ಒಳ್ಳೇದಾಗೋ ರೀತಿಯಲ್ಲೇ ಬಂದಿದೆ ಶಾಸ್ತ್ರ. ಇನ್ನೊಬ್ಬರಿಗೆ ಒಳ್ಳೇದಾಗೋ ರೀತಿ ಯಾವುದು ಇಲ್ಲ. ಯಾಕೆ ಅಂತಂದ್ರೆ ನನ್ನ ಹತ್ರ ಸಾಕ್ಷಿಗಳಿದ್ದಾವೆ. ಯಾವ ರೀತಿ ಗೊತ್ತಾ, ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಸರೋಗುತ್ತೆ, ಇನ್ನೊಂದು ಪೂಜೆ ಮಾಡಿ ಸರೋಗುತ್ತೆ ಅಂತ ಹೇಳ್ತಾರೆ. ಪೂಜೆ ಮಾಡಿದ್ರೆ ಯಾವ್ದು ಇದುವರೆಗೂ ಪೂಜೆ ಇಲ್ಲ ಸೆರೋಗಿರೋದು ಯಾವುದೂ ಇಲ್ಲ. ಪೂಜೆ ಮಾಡೋದಕ್ಕೆ ಏನಕ್ಕೆ, ದುಡ್ಡುಗೋಸ್ಕರ. ಆಯ್ತಲ್ಲ, ಈ ಒಂದು ವರ್ಣ ಭೇದಗಳು ನಾನೇ ಚೆನ್ನಾಗಿರ್ಬೇಕು, ಆಮೇಲೆ ನನ್ನ ಕಂಟ್ರೋಲ್ ಇರಬೇಕು ಅನ್ನೋದಂದೇ ಒಂದು ಯಾವ ಮೈಂಡ್ ಅಲ್ಲಿ ಇಟ್ಕೊಂಡಿದ್ರು. ಇತ್ತೀಚಿನ ಕಾಲದಲ್ಲೂ ಅದೇ ತರ ಬರ್ತಾ ಇದ್ದಾರೆ, ಬಟ್ ಯಾರು ಶಾಸ್ತ್ರ ನಂಬ್ತಾ ಇಲ್ಲ, ಬಿಕಾಸ್ ಅದು ಅದರಿಂದ ಉಳಿತಾಗ್ತಾ ಇಲ್ಲ. ಇದನ್ನ ಅವ್ರು ತಿಳ್ಕೊಂತ ಇಲ್ಲ, ನಂದೇ ಕರೆಕ್ಟ್ ಅಂತ ಹೋಗ್ತಾ ಇದ್ದಾರೆ, ಬಟ್ ಜನ ವೇಷಕ್ಕೆ ಮರಳಾಗ್ತಾ ಇದ್ದಾರೆ. ಇದು ಸತ್ಯ. ಒಳ್ಳೆ, ಯಾವಾಗ ಇದನ್ನ ನಾವು ಜಾತಿ ಭೇದ ಕುಲ ಅನ್ನೋದು ಯಾವಾಗ ಇಟ್ಕೊಂಡು ಮುಂದೆ ಈ ವೇಷಕ್ಕೆ ಏನು ನಾವು ಇದ್ ಮಾಡ್ತಾ ಇದೀವಿ, ಮರಳಾಗ್ತಾ ಇದೀವಿ, ಇದನ್ನ ಯಾವಾಗ ಬಿಡ್ತೀವೋ ಅಲ್ಲಿವರೆಗೂ ನಮ್ಮ ಜನ ಡೆವಲಪ್ಮೆಂಟ್ ಆಗೋದಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯವೇ ಇಲ್ಲ. ಕನಸಿನ ಕನಸಿನ ಮಾತು ಹೇಳ್ತೀನಿ, ನನಗೆ ಅನುಭವ ಆಗಿರೋ ನನ್ನ ಅನುಭವಗಳು ಹೇಳ್ತಾ ಇರೋದು. ಹಾಗಾಗಿ ಈ ಫಸ್ಟ್ ಆಫ್ ಆಲ್ ಈ ಜಾತಿ ವರ್ಣ ಭೇದ ಮೊದಲು ನಮ್ಮ ಈ ಕರ್ನಾಟಕದಿಂದ ದೂರ ಓಡಿಸ್ಬೇಕು. ಓಕೆ, ಅಂದ್ರೆ ಬಸ್ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವ್ರು ಹೇಳಿದ ಹಾಗೆ ಸರ್ವರಿಗೆ ಸಮ ಪಾಲು ಸರ್ವರು ಸಮ ಬಾಳು ಅನ್ನುವಂತ ಒಂದು ವಿಚಾರ ತುಂಬಾ ಒಳ್ಳೆ ಮಾತಾಡಿದ್ರಿ, ಒಳ್ಳೆ ಪಾಯಿಂಟ್ ಹೇಳಿದ್ರಿ, ಸ್ವಾಮಿಗಳನ್ನ ನೆನೆಸಿ ಒಳ್ಳೆ ಒಂದು ಇದ್ ಮಾಡಿದ್ರಿ. ಹೌದು, ಅವರು ಜಾತಿ ಭೇದ ಇಲ್ಲ ನೋಡಿ, ಇಲ್ಲ, ಎಲ್ಲರೂ ಒಂದೇ ಅಂತ ಹೇಳಿದ್ರು. ಅವರು ಹುಟ್ಟುತ್ತ ಬ್ರಾಹ್ಮಣರಾದ್ರೂ ಕೂಡ ಎಲ್ಲರೂ ಸಮವಾಗಿಲಿ, ಕೆಳಗಿನವರು ಮೇಲ್ ಬರ್ಲಿ ಅನ್ನುವಂತ ಒಂದು ಭಾವನೆ ಸಮಾಜದಲ್ಲಿ ಸೃಷ್ಟಿ ಮಾಡಿದ್ರು. ಅದಕ್ಕೆ ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಅನ್ನುವಂತ ಮಾತು ಹೇಳಿದ್ರು. ಹೌದು, ನೋಡಿ ನಾನು ಇವಾಗ ನಾನು ಒಬ್ಬ ರೆಡ್ಡಿ. ಹೌದು, ಆದ್ರೂ ಇಲ್ಲಿ ಜಾತಿ ಅನ್ನೋದಿಲ್ಲ ನನಗೆ, ಎಲ್ಲಾ ಮನೆಗಳಲ್ಲೂ ತಿಂದಿದ್ದೀನಿ, ಎಲ್ಲಾರ್ಗು ಜ್ಯೋತಿಷ ಹೇಳಿದ್ದೀನಿ, ಎಲ್ಲಾರ ಮನೆಯಲ್ಲೂ ವಾಸ್ತು ಹೇಳಿದ್ದೀನಿ. ಮನೆ ಒಬ್ರು ಹೇಳ್ತಿದ್ದಾರಂತೆ, ಓ ಇವ್ರಿಗಿನ್ನ ಜುಟ್ಟು ಒಂದು ಜಂಜ್ವಾರ ಒಂದು ಕಡಿಮೆ ಇದೆ. ಅರ್ಥ ಮಾಡ್ಕೊಳ್ಳಿ ಹೆಂಗ್ ಹೇಳ್ತಾರೆ ನನಗೆ ಅಂದ್ರೆ, ಅವ್ರ ಮನೆಯಲ್ಲಿ ಅವ್ರ ಮೈಂಡ್ ಅಲ್ಲಿ ಹೇಗಿದೆ, ಓ ನಾವ್ ಹೇಳೋದಲ್ಲ ಇದು ಶಾಸ್ತ್ರ, ಅವ್ರಿಗೆ ಮೀಸಲು. ಹೌದೌದು, ಅದೇ ತರನೇ ಮನೋಭಾವನೆ ಬಂದಿರುವಂತಹ ವ್ಯಕ್ತಿಗಳಿಂದ ಹಿರಿಯರು ವಯಸ್ಸಾಗಿರೋರು ಹೇಳಿರೋ ಮಾತು, ಜುಟ್ಟು ಜುಟ್ಟು ಜಂಜುವಾರ ಒಂದು ಕಮ್ಮಿ ಇದೆ ಇದೆ ಅಂದ್ರೆ ಅರ್ಥ ಮಾಡ್ಕೊಳ್ರಿ. ವೇಷಭೂಷಣಗಳ ಬಗ್ಗೆ ಇನ್ನಷ್ಟು ಮೌಢ್ಯತೆ ಎಷ್ಟಿದೆ, ಇನ್ನೂ ಇದೆ ಅಂದ್ರೆ ಆ ತಲೆಮಾರು ಹೋದ್ಮೇಲೆ ನೆಕ್ಸ್ಟ್ ತಲೆಮಾರಿಗೆ ಸ್ವಲ್ಪ ಚೇಂಜಸ್ ಆಗ್ಬಹುದು, ಆಗುತ್ತೆ, ಕನ್ಫರ್ಮ್ ಆಗುತ್ತೆ. ಯಾಕಂದ್ರೆ ಜ್ಯೋತಿಷ್ಯ ಅರ್ಧಂಬರ್ಧ ಕಲಿತು ವಾಸ್ತು ಬಗ್ಗೆ ಗಮನ ಇಲ್ದಿರ ಅವ್ರು ಹೊಟ್ಟೆ ಪಾಡುಗೋಸ್ಕರ ಮಾಡ್ತಾ ಇದಾರಲ್ಲ, ಇದು ತುಂಬಾನೇ ಅವ್ರ ವಂಶನೇ ನೋವು ತಿನ್ನುವಂತ ಒಂದು ಪರಿಸ್ಥಿತಿಗೆ ಬರುತ್ತೆ ಅನ್ನೋದು ಸ್ಪಷ್ಟವಾಗಿ ಹೇಳ್ಬೋದು. ಈ ಆಯಗಳಂತ ಬಂದಾಗ ನೀವು ಬ್ರಾಹ್ಮಣ, ನೀವು ಕ್ಷತ್ರಿಯ, ನೀನು ವೈಶ್ಯ, ನೀನು ಶೂದ್ರ, ಈ ರೀತಿ ನಾವೇನೇನು ಪಂಗಡಗಳು ಡಿವೈಡ್ ಮಾಡಿ ಬಂದುವೋ ಆಗಿಂದ ಜಾತಿ ಪದ್ಧತಿ ಶುರುವಾಯಿತು. ನಾನೇ ಉತ್ತಮ, ನೀನು ಮಧ್ಯಮ, ನೀನು ಅದಮ, ದೂರದಲ್ಲಿರು. ಯಾವಾಗ ಶುರು ಮಾಡಿದ್ರು ಅವಾಗ ಈ ವಾಸ್ತು ಅನ್ನುವಂತ ರಾಜಕೀಯ ಅಲ್ಲಿ ಹುಟ್ಕೊಂತು.
ಹೌದು. ಆಗೇನಾಯ್ತು, ಆಯಗಳಿಗೆ ಇಂಪಾರ್ಟೆನ್ಸ್ ಏನಕ್ಕೆ ಕೊಡ್ತಾ ಇದ್ರು ಅಂತ ಇವಾಗ್ಲೂ ಹೇಳ್ತಿದ್ದೆ ನೋಡಿ. ಎಷ್ಟೋ ಜನಗಳಿಗೆ ನಾನು ಸಾವಿರಾರು ಜನಗಳಿಗೆ ಆಯ ಕೊಟ್ಟಿದ್ದೇನೆ. ಆದ್ರೆ ಆಯ ಕೊಟ್ಟಿರೋರು ಮನೆಗಳು ಒಮ್ಮೆ ಫೈನಲ್ ಅಲ್ಲಿ ಚೆಕ್ ಮಾಡಕ್ ಹೋದಾಗ ಆಯನೇ ಇರಲ್ಲ. ಅಂದ್ರೆ ನಾವು ವರಾಯ ಬೇಕಾ ಒಳಾಯ ಬೇಕಂತ ಕೊಟ್ಟಿರ್ತೀವಿ. ನಾವು ವರ ಏನೇ ಕೊಡೋದು, ಇವಾಗ ಭೂಮಿ ಮೇಲೆ ಇದ್ದೀವಿ, ಜೀವ ಇದೆ, ಮನೆಗೂ ಜೀವ ಇದೆ ಇಲ್ವಾ? ಇದೆ, ವಾಸ್ತು ಪುರುಷ ಇದಾನಲ್ಲ. ಹಾಗಾಗಿ ಮನೆಗೇನು ವರಾಯ ಮಾಡ್ಬೇಕು, ನಿಮಗೂ ವರಾಯ ಮಾಡ್ಬೇಕು. ಯಾಕೆ ಹೇಳಿ, ನಮಗೆ ಭೂಮಿ ಮೇಲೆ ಇದ್ದಾಗ ನಾವು ಒಂದು ಶರ್ಟ್ ಹೊಲಿಸ್ಕೊಂತೀವಿ, ಎಕ್ಸಾಂಪಲ್ ಇರ್ತೀವಿ. ನಿಮಗೆ ಏನ್ ಚರ್ಮ ಕಿತ್ ಬಿಟ್ಟು ಅಳತೆ ಮಾಡ್ತಾರೆ ಟೈಲರ್, ಚೆಕ್ ಮಾಡೋದು ಬಾಡಿಯನ್ನ ಸುತ್ತಳತೆ ಚೆಕ್ ಮಾಡ್ತಾರೆ. ಅಂದ್ರೆ ನಿಮ್ಗೆಲ್ಲ ಇದೆ, ಎಲ್ಲ ಅಂಗಾಂಗಗಳೇನಿದೆ ನಮ್ಮ ಮನೆಯಲ್ಲೂ ಕೂಡ ಅಂಗಾಂಗಗಳಿದೆ. ಆತರ ಅದೇ ತರನೇ ಬಾಡಿನೂ ಒಂದೇ, ನಮ್ಮ ಮನುಷ್ಯನ ಬಾಡಿ ಮನೇನು ಒಂದೇ. ಇದು ದೇಗುಲ, ದೇಹವೇ ದೇಗುಲ. ಹೌದು, ಇದು ದೇಹವೇ ದೇಗುಲ. ಮತ್ತೆ ಇದು ಕೂಡ ಹೇಳಿದರೆ ಈ ಒಂದು ಯಾವುದು ಮನೆಯೇ ಮಂತ್ರಾಲಯ ಅಂತ. ದೇಹವೇ ದೇಗುಲ, ಮನೆಯ ಮಂತ್ರಾಲಯ, ಶಿರವೇ ಹೊನ್ನ ಕಳಸ. ಆಯ್ತಾ, ಈ ರೀತಿ ನಮ್ಮ ಒಂದು ಇದಕ್ಕೂ ಜೀವ ಇದೆ. ಜೀವ ಇಲ್ಲ, ನಮ್ಮಂತ ನಿಮ್ಮಂತ ಹೇಗೆ ಸುಧಾರಿಸೋದು? ತಾಯಿ ಇದು. ಹಾಗಾಗಿ ಈ ಆಯಗಳು ಅನ್ನೋದನ್ನ ವರಾಯ ಭೂಮಿ ಹೊರಗೆ ಇರೋವರೆಗೂ ವರಾಯದಲ್ಲಿ ಬದುಕು, ನಿನ್ನ ಜೀವನ ಕೊನೆ ಗಳಿಗೆಯಲ್ಲಿ ಹೋಗು ನಿನ್ನ ಮನೆಗೆ ವಲಾಯದಲ್ಲಿ. ವಲಾಯ ಮನುಷ್ಯನಿಗೆ ಜೀವ ಅಂದ್ರೆ ಜೀವ ಇರುವವರೆಗೂ ವರಾಯದಲ್ಲಿ ಇರೋ ಬದುಕು. ಜೀವ ದೇವಸ್ಥಾನ, ಜೀವ ಕಳೆದ ಮೇಲೆ ನಿನಗೆ ವಲಾಯ ಇದ್ದೇ ಇದೆ, ಇರೋ ತನಕ ವರಾಯದಲ್ಲಿ ಭೂಮಿ ಮೇಲೆ ಚೆನ್ನಾಗಿ ಬದುಕನ್ನುವಂತ ಒಂದು. ಇಷ್ಟು ವಿಶ್ಲೇಷಣೆ ಬುಕ್ ಅಲ್ಲಿ ಕೊಟ್ಟಿರ್ಲಿಲ್ಲ. ಅದಕ್ಕೇನಾದ್ರೂ ಮನುಷ್ಯನಿಗೆ ವಲಾಯ, ವಲಾಯನೇ ಶ್ರೇಷ್ಠ ಅಂತ ಹೋಗ್ತಾ ಇದ್ದಾರೆ. ಇದು ಇದು ಮೂಢ ನಂಬಿಕೆ. ಇನ್ನು ಎಷ್ಟೊಂದು ಇದೆ ಅವ್ರು ಹೊಟ್ಟೆ ಪಾಡಿಗೋಸ್ಕರ ಮಾಡ್ಕೊಂಡಿರುವಂತ ತತ್ವ ಹೇಗಿತ್ತು ಅಂತಂದ್ರೆ ಅದನ್ನ ವಿಮರ್ಶೆ ಮಾಡ್ತಾ ಇಲ್ಲ ಯಾರೂನು. ಇನ್ನೊಂದು ಗುರುಗಳೇ ಹೇಗಿದೆ ಅಂತಂದ್ರೆ ಹೇಳ್ತೀನಿ ನಿಮ್ಗೆ ಪಾಯಿಂಟ್, ಕೊನೆ ಪಾಯಿಂಟ್ ಹೇಗಿತ್ತು ಇದಂತಂದ್ರೆ, ತಾತ ಒಂದು ಹೋಮ ಮಾಡ್ತಾ ಇದ್ದಂತೆ. ಅದ್ಯಾವುದೋ ಒಂದು ಮನೇಲಿ ಒಂದು ಬೆಕ್ಕು ತೊಂದರೆ ಕೊಡ್ತಾ ಇತ್ತು ಅಂತೆ. ಆ ಬೆಕ್ಕು ಕಟ್ಟಾಕ್ರಪ್ಪ ಬೆಕ್ಕನ, ನಾನು ಹೋಮ ಮಾಡ್ಬೇಕಂದ್ಬಿಟ್ಟು ಕಟ್ಟಾಕ್ಬಿಟ್ಟು ಹೋಮ ಮಾಡ್ತಾ ಇದ್ದಂತೆ. ಮಗನು ಹಂಗೆ ಮಾಡ್ತಾ ಇದ್ದಂತೆ. ಮೊಮ್ಮಗ ಏನ್ ಮಾಡ್ದ, ಮನೆಯಲ್ಲಿ ಪೂಜೆ ಮಾಡೋಕೆ ಹೋಮ ಮಾಡಕ್ಕೆ ಬೆಕ್ಕಿಲ್ಲ. ಏನ್ ಮಾಡೋದು, ಏ ಬೆಕ್ಕ ಇಟ್ಕೊಂಡ್ಬಂದ್ರೆ ಹೋಗಿ ಪಕ್ಕದ ಮನೆ ಬೆಕ್ಕ ತಗೊಂಡ್ಬಂದು ತಂದು ಕಟ್ಟಾಕ್ಬಿಟ್ಟು ಪೂಜೆ ಮಾಡ್ತು. ಆದ್ರೆ ಈ ಮೊಮ್ಮಗ ನಮ್ ತಾತ ತಂದೆ ಏಕೆ ಬೆಕ್ಕು ಕಟ್ಟಾಕ್ತಾ ಇದ್ರು ಅನ್ನೋ ಒಂದು ಯೋಚನೆ ಇಲ್ಲ, ಪರಿಕಲ್ಪನೆ ಇಲ್ಲ. ಅದನ್ನ ಯಾಕೆ ಮಾಡ್ತಿದ್ರ ಅನ್ನುವಂತ ಹಿನ್ನೆಲೆ ಅದ್ರ ಬಗ್ಗೆ ಗೊತ್ತಿಲ್ಲ. ಹಾ, ಗೊತ್ತಿಲ್ಲ. ಆ ಒಂದು ಇದು ಹಾಗೆ ವಂಶ ಪರಂಪರೆ ಬಂದಿದೆ ಬಂದಿದೆ ಅಂತ ಹೇಳ್ತಾರೆ. ಮತ್ತು ಅವ್ರು ಹೇಳ್ತಾ ಇದ್ರು ಕರೆಕ್ಟ್, ಬಟ್ ಇವಾಗ ಯಾಕೆ ಹೇಳಕ್ ಆಗ್ತಾ ಇಲ್ಲ ಇವ್ರ ಕೈಯಲ್ಲಿ? ಇದು ಒಂಥರ ಮಾಡ್ತೀನಿ ಬಿಡು, ನಾನು ಹೇಳ್ತೀನಿ, ನಾನು ಹೇಳಿದ್ರೆ ಕರೆಕ್ಟ್ ಆಗಿದೆ ಅಂತ ವಾದ ಮಾಡಕ್ ಕುಂತ್ಕೊಂತ ಇದ್ದಾರೆ. ಯಾಕಂದ್ರೆ ಅವ್ರು ಹೇಳ್ಬಿಟ್ಟಿರ್ತಾರೆ ಆಲ್ರೆಡಿ. ಇವಾಗ ಹುಳ ಬಿಟ್ಕೊಂತ ಇರೋದು, ಇದೇ ಶ್ರೇಷ್ಠ ಅದೇ ಶ್ರೇಷ್ಠ ಅನ್ನೋದು ಒಂದೇ ಒಂದು ಹೇಳ್ಕೊಂಡು ಓಡಾಡ್ತಿದ್ದಾರೆ. ಪ್ರಾಕ್ಟಿಕಲ್ ದೇಶ ಸುತ್ತು ಮತ್ತೆ ಕೋಶ ಹೋದು ಅಂತಾರೆ. ದೇಶ ಸುತ್ತಿದ್ರೇನೆ ನಿಮಗೆ ಅನುಭವಗಳಾಗೋದು, ಏನೇನ್ ನೋವು ತಿಂತ ಇದ್ದಾರೆ, ಅದನ್ನ ಪರಿಹಾರ ಏನು, ಇದೆಲ್ಲಾನು ನಾವು ತುಂಬಾ ಓಡಾಡಿದ್ದೀವಿ ಅಲ್ವಾ. 2.5 ಲಕ್ಷ ದಾಟಿದೆ ಕಿಲೋಮೀಟರ್ಸ್, 2.5 ಲಕ್ಷ ಕಿಲೋಮೀಟರ್ ದಾಟಿದೆ. ಆದ್ರೆ ಈ ನಾವು ಒಂದ್ ಜಾಗದಲ್ಲಿ ಕೇಳ್ತೀವಿ, ಕೈಗಳು ಮುಗಿದು ಕೇಳ್ತೀವಿ, ವಿಡಿಯ ಕೊಡಿ ಸ್ವಾಮಿ. ಇಲ್ಲ, ನಮ್ಮ ಮನ ಮರ್ಯಾದೆ ಹೋಗ್ಬಿಡ್ತದೆ, ಮೂರ್ ಕಾಸು ಕಾಲಾರ್ಜಿ ಆಗ್ಬಿಡ್ತದೆ ಅಂತ ಭಯ ಪಡ್ತಾ ಇದ್ದಾರೆ. ಇದನ್ನು ಹೇಳ್ಕೊಡೋರು ಯಾರು? ಅವರೇ ವೇಷಧಾರಿಗಳು. ಜೊತೆಯಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ, ಈ ಆಯಗಳು ಅತ್ಯಂತ ಶ್ರೇಷ್ಠವಾಗಿರುವಂತದ್ದು ಯಾವ್ದು? ಯಾಕಂದ್ರೆ ಸಿಂಹಾಯ ಅನ್ನುವಂಥದ್ದು ಬರುತ್ತೆ. ಸಿಂಹಾಯ ಹಾಕೊಂಡ್ರೆ ಮನೆ ಮುಂದಿನವರು ಹಾಳಾಗಿ ಹೋಗ್ತಾರೆ ಅನ್ನುವಂಥದ್ದು. ಅದ್ರ ಬಗ್ಗೆ ಒಂದು ವಿಶ್ಲೇಷಣೆ ಕೊಡ್ತೀನಿ. ಓಕೆ ಓಕೆ, ನಾನೇನು ಹೇಳ್ತೀನಿ ಅಂತಂದ್ರೆ, ಆಯ ಅಂದ್ರೆ ಏನು? ಇನ್ಕಮ್. ಇನ್ಕಮ್. ವ್ಯಯ ಅಂದ್ರೆ ಖರ್ಚು, ವೆಚ್ಚ. ಇನ್ಕಮ್ ಅಲ್ಲಿ ಖರ್ಚು ಹೋದ್ರೆ ಉಳಿಯೋದೇ ಲಾಭ. ಅದೇ ಬಡ್ಜೆಟ್. ಬಜೆಟ್ ಮನೆ ಕಟ್ಟಿದ್ರೆ ಈ ಮೆಜರ್ಮೆಂಟ್ ಅಲ್ಲಿ, ಮೆಜರ್ಮೆಂಟ್ ಅದೇ ಟೋಟಲ್ ಸ್ಕ್ವೇರ್ ಫೀಟ್ಸ್ ಅಲ್ಲಿ ಇಷ್ಟು ಮೆಜರ್ಮೆಂಟ್ ಅಲ್ಲಿ ಮನೆ ಕಟ್ಟಿದ್ರೆ ನಮ್ಗೆ ಎಷ್ಟು ಲಾಭ ಇದೆ, ಈ ಮನೆ ನಮ್ಗೆ ಎಷ್ಟು ರೀತಿಯ ಲಾಭ ಕೊಡ್ತದೆ ಅನ್ನೋದನ್ನೇ ತೋರಿಸೋದೇ ಆಯ. ಬೇರೆ ಬೇರೆ ಏನೇನು ಇಲ್ಲ ಇದು. ಈ ನಮ್ಮ ಕರ್ನಾಟಕ ಬಡ್ಜೆಟ್ ಹೇಗಿದೆ, ಎಷ್ಟು ನಾವು ಆದಾಯ ಮಾಡ್ತೀವಿ, ಅದ್ರಲ್ಲಿ ಎಷ್ಟು ಖರ್ಚು ಮಾಡ್ತೀವಿ, ಆ ಖರ್ಚು ಮಿಕ್ಕಿದ್ದು ಉಳಿದಾಯ. ಉಳಿತಾಯದಲ್ಲಿ ಡೆವಲಪ್ಮೆಂಟ್ ಅಂತ ಅರ್ಥ. ಡೆವಲಪ್ಮೆಂಟ್ ಅದನ್ನೇ ಬಡ್ಜೆಟ್, ಇದು ಕೂಡ ಬಡ್ಜೆಟ್, ಬೇರೆ ಏನೇನು ಅಲ್ಲ. ಆಯ ಅಂದ್ರೆ ಆದಾಯ. ಅದು ಯಾವ ರೂಪದಲ್ಲಿ ಕೊಟ್ಟಿದೆ ಅಂದ್ರೆ, 12 ರೂಗಳು ಅಂತ, ರೂಪಾಯಿಗಳು ಅಂತ. ರೂಪಾಯಿಗೆ ಯಾಕೆ ಕೊಟ್ಟರು, ಕನ್ವರ್ಟ್ ಮಾಡಿದ್ರು ಅಂದ್ರೆ ರೂಪಾಯಿಗೆ ವ್ಯಾಲ್ಯೂ ಕೊಡೋದು, ಮನುಷ್ಯನಿಗೆ ಯಾರು ವ್ಯಾಲ್ಯೂ ಕೊಡ್ತಾ ಇಲ್ಲ. ನಿಜ, ದುಡ್ಡು. ಹೌದು, 12 ರೂಪಾಯಿ ಅಂತ. ಹೌದು, ಇದು ಯಾವ ರೀತಿ ಇದೆ ಗೊತ್ತಾ? 12 ಅಂದ್ರೆ ನೋಡಿ, ಒಂದು ಕುಂಡಲಿ, ಕುಂಡಲಿಗೆ 12 ಮನೆಗಳು ಇರ್ತವೆ. ಹೌದು, ಚಂದ್ರ 2.5 ದಿನ ಓಡಾಡ್ತಾ ಒಂದೊಂದು ಮನೆಗಳು ಇರ್ತಾನೆ. ಒಂದು ರೌಂಡ್ ಹಾಕೋಕೆ 30 ದಿನ ಬೇಕು. ಆದ್ರೆ ಈ ಒಂದು ಸರ್ಕಲ್ ಹಾಕ್ಬೇಕಂತಂದ್ರೆ, ಅದು ಒಂದು ಕರೆಕ್ಟ್ ಆಗಿ ಅದೇ ಸ್ಥಾನಕ್ಕೆ ಬರ್ಬೇಕಂದ್ರೆ, ಈ 30 ಡೇಸ್ ಅಲ್ಲಿ ಒಂದೊಂದು ಮನೆಗೂ ಹೋದಾಗ, 12 ಕೊನೆಗೆ 12 ಮನೆಗಳಲ್ಲಿ ಹೋದಾಗ ತನ್ನ ಆದಾಯವನ್ನ ಕನೆಕ್ಟ್ ಮಾಡ್ಬೇಕಲ್ಲಿ.
ಹನ್ನೆರಡು ರೂಪಾಯಿ ಅಂತ ತಗೊಂಡ್ರು. ಯಾಕೆಂದ್ರೆ ಹನ್ನೆರಡು ರೀತಿಯ ಆದಾಯಗಳು ಬೇರೆ ಏನೇನಲ್ಲ, ಹನ್ನೆರಡು ರೂಪಾಯಿ ಅಂತ ಹೇಳಿದ್ರೆ ಹನ್ನೆರಡು ರೂಪಾಯಿ ಅಂತಾರೆ, ಹನ್ನೆರಡು ರೂಪಾಯಿ ಆದಾಯ ಅಂದ್ರೆ ಎಲ್ಲ ಗೊತ್ತಿದೆ ಅವಾಗ ಅಂತಾರೆ. ಒಂದ್ ರೀತಿ ಮಾತಾಡೋ ರೀತಿನೇ ಬೇರೆ ಇರ್ತೀವಿ, ಹಂಗಿವಾಗ ಮಾತಾಡ್ತಾರೆ. ಆ ಮನೆಯ ಸದಸ್ಯನ ಒಟ್ಟು ಆದಾಯ ಹನ್ನೆರಡು ರೂಪಾಯಿ ಅಂತ ಹೋಲಿಸಿದಾಗ ಅವನು ಆದಾಯದಲ್ಲಿ ಉಳಿಯುವಂತ ಈಗೇನು ಋಣ ಧನ ಸಂಖ್ಯೆ ಋಣ ಸಂಖ್ಯೆ ಅಂತ ಹೇಳ್ತೀವಿ, ಉಳಿದಂತದೇ ಲಾಭ ಅನ್ನುವಂತ ನಿಮ್ ವಿಚಾರ. ಅದೇ ಈ ಒಂದು ಆಯಗಳು ಅಂತ ಅಂದ್ರೆ ಅತಿ ಕಡಿಮೆ ಖರ್ಚು ಹೆಚ್ಚು ಲಾಭ ಇರೋದಂತ ಉಳಿತಾಯ ಯಾವ್ದು ಅಂತಂದ್ರೆ ಏಕೈಕ ಒಂದು ಸಿಂಹಾಯ. ಅದೇ ಸೆಕೆಂಡ್ ಒನ್ ಸೆಕೆಂಡ್ ಗಜ ಧ್ವಜ, ಓಕೆ. ಥರ್ಡ್ ಒನ್ ಗಜ, ಫೋರ್ತ್ ಒನ್ ಋಷಭ. ಋಷಭ ಅದು ಇನ್ಕಮ್, ಓಕೆ. ಇನ್ಕಮ್ ಇದೆ, ಖರ್ಚು ಜಾಸ್ತಿ ಇದೆ. ಯಾಕಂದ್ರೆ ದಾನ ಮಾಡೋರು ಅವರು, ದಾನ ಮಾಡೋರು, ಅದಕ್ಕೋಸ್ಕರನೇ ಅದು ಖರ್ಚು ಜಾಸ್ತಿ ಇದೆ. ಮತ್ತೆ ಸಿಂಹಾಯ, ಸಿಂಹಾಯದಲ್ಲಿ ಯಾಕೆ ರಾಜಕೀಯ ವ್ಯಕ್ತಿಗಳಿಗೆ ಮತ್ತೆ ಆ ಒಂದು ಗೌರ್ಮೆಂಟ್ ಸಂಬಳ ತಿನ್ನೋರು ಎಲ್ಲ ವ್ಯಕ್ತಿಗಳಿಗೂ ಯಾಕೆ ಅದಕ್ಕೆ ಕೊಡ್ತಾರೆ? ಪಟೇಲ್ರಿಗೆ ಯಾಕೆ ಕೊಡ್ತಾರೆ ನೋಡಿ, ಪಟೇಲ್ರಿಗೆ ನಮ್ಮೂರಲ್ಲೂ ಆಸ್ತಿ ಇರುತ್ತೆ, ನಿಮ್ಮೂರಲ್ಲೂ ಆಸ್ತಿ ಇರುತ್ತೆ, ಇನ್ನೊಬ್ರಲ್ಲೂ ಆಸ್ತಿ, ಯಾಕೆ ಖರ್ಚಿಲ್ಲ ಅವ್ರದ್ದು? ಖರ್ಚಿಲ್ಲ. ಮತ್ತೆ ಗೌರ್ಮೆಂಟ್ ಸಂಬಳ, ಯಾರು ಗೌರ್ಮೆಂಟ್ ಸಂಬಳ ಸಂಬಳದಲ್ಲಿ ಸಂಸಾರ ಮಾಡ್ತಾವ್ರೆ? ಒಬ್ಬರನ್ನು ತೋರಿಸಿ, ನಾನು ಅದನ್ನ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಯಾರಾದ್ರೂ ಒಬ್ಬರನ್ನು ತೋರಿಸಿ ನಾನು ಅವ್ರಿಗೆ ಪಾದ ಪೂಜೆ ಮಾಡಿ ಇದ್ ಮಾಡ್ತೀನಿ, ನಮಗೆ ನನ್ನ ಕೈಯಲ್ಲಿ ಆದಂತ ಸೇವೆ ಮಾಡ್ತೀನಿ ಅಂತ ನಾನು ಕೊಟ್ಟಿದ್ದೇನೆ. ಯಾಕೆ ಇನ್ನೂ ಒಬ್ರು ಬಂದಿಲ್ಲ? ಯಾಕಂದ್ರೆ ಗೌರ್ಮೆಂಟ್ ಮೀನ್ಸ್ ಲಂಚ, ಲಂಚದಲ್ಲೇ ಸಂಸಾರಗಳು ಮಾಡ್ತಾ ಇರೋದು. 99% ಕೆಲವು ಜನ ಇದ್ದಾರೆ, ನೂರರಲ್ಲಿ 0.01% ಅಂತವರು ಸಾಂಗ್ಲಿಯನ ಅಂತವರು. ಒಳ್ಳೆ, ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕೆ ತಮಗೂ ಧನ್ಯವಾದಗಳು. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅನ್ನುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು. ನಮಸ್ಕಾರ.